ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರ ಕನಸಿನ ಕೂಸು ಪಂಚರತ್ನ ಯೋಜನೆ ಆದರೆ ಇವತ್ತು ಮಳೆಯಿಂದ ಅಡ್ಡಿಯಾಗಿದೆ ಆದರೆ ಬೆಳಗ್ಗೆ ನಡೆಯಬೇಕಿದ್ದಂತ ಪೂಜೆ ಪುನಸ್ಕಾರಗಳೆಲ್ಲವೂ ಕೂಡ ಯಶಸ್ವಿಯಾಗಿ ಆಗಿರುವಂತದ್ದು ದೇವರ ಅನುಗ್ರಹ ಅನ್ನುವಂತೆ ಇವತ್ತು ಮಳೆಯ ಸಿಂಚನ ಆಗಿದೆ ರಥಯಾತ್ರೆಯ ಕುರಿತಂತೆ ನಮ್ಮ ಜೊತೆಗೆ ಮಾತನಾಡೋದಿಕ್ಕೆ ನಿಖಿಲ್ ಕುಮಾರಸ್ವಾಮಿ ಅವರು ಇದ್ದಾರೆ ಅವರನ್ನ ಮಾತನಾಡಿಸ್ತಾ ಹೋಗ್ತೇನೆ ಸರ್ ಒಂದು ರೀತಿಯಾಗಿ ಇವತ್ತು ಒಂದು ಪಾಸಿಟಿವ್ ವೈಬ್ಸ್ ಮಳೆ ಬರ್ತಿರಬಹುದು ಆದರೆ ಒಂದು ಪಾಸಿಟಿವ್ ವೈಬ್ಸ್ ಸೋ ನೀವು ಕೂಡ ಭಾಗಿಯಾಗಿದ್ದೀರಾ ಸೋ ಏನು ಹೇಳ್ತೀರಾ ಮೊದಲು ತಾವು ಹೇಳಿದಂತೆ ಇದು ನಾವು ಶುಭ ಸೂಚನೆ ಅಂತಕಂತ ಒಂದು ಲೆಕ್ಕಾಚಾರದ ಮೇಲೆ ಈ ಸಮ್ಮಾನ್ಯ ದೇವೇಗೌಡರು ವಿಶೇಷವಾಗಿ ಅದನ್ನೇ ಹೇಳ್ತಾ ಇದ್ದರು ಒಳಗಡೆ ಏನಂದ್ರೆ ಒಂದು ಒಳ್ಳೆ ಕೆಲಸ ಮಾಡಬೇಕಾದ್ರೆ ಸಹಜವಾಗಿ ಮಳೆ ಬರುತ್ತೆ ಆದರೆ ಆ ಒಂದು ಈ ವಿಚಾರವಾಗಿ ಕಳೆದ 2 ದಿನ ಹಿಂದೆ ನಾನು ಬಂದು ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ವೆದರ್ ರಿಪೋರ್ಟ್ ನ ನಾವು ನೋಡಿದ್ವು ಒಂದು ವಾರ ಒಂದು ಸ್ವಲ್ಪ ಧಾರಾಕಾರವಾಗಿ ಮಳೆ ಸುರಿಯುತ್ತೆ ಅಂತಕಂತ ಒಂದು ವಿಚಾರವಾಗಿ ಏನು ವೆದರ್ ರಿಪೋರ್ಟ್ ತೋರಿಸ್ತಾ ಇತ್ತು ಬಟ್ ಆದರೂ ಕೂಡ ಒಂದು ಧೈರ್ಯ ಮಾಡಿ ಇಲ್ಲ ಮಳೆ ಬರೋದಿಲ್ಲ ಅಂತಕಂತ ಒಂದು ವಿಚಾರವಾಗಿ ನಾವು ಯಾಕಂದ್ರೆ ಜನಗಳಿಗೆಲ್ಲ ಹೇಳಿಬಿಟ್ಟಿದ್ವು ಹಾಗಾಗಿ ಒಂದು ಸ್ವಲ್ಪ ಜನ ಎಲ್ಲ ಬಹಳ ಉಮ್ಮಸ್ಸಿಂದ ಇದ್ರಲ್ಲ ಹಾಗಾಗಿ ಕಾರ್ಯಕ್ರಮ ಕ್ಯಾನ್ಸಲ್ ಮಾಡ್ಕೊಳ್ಳೋದು ಬೇಡ ಅಂತಕಂತ ಒಂದು ನಿಟ್ಟಲ್ಲಿ ಮುಂದುವರಿಸಿದ್ವು ಆದರೆ ಇನ್ನೊಂದು ವಾರ ಬಿಟ್ಕೊಂಡು ಇದೇನ್ ಟಿಪಿ ಇಶ್ಯೂ ಆಗಿದೆ ಸುಮಾರು 36 ತಾಲೂಕುಗಳು ಮೊದಲೇ ಅಂತದಲ್ಲಿ ಸೋ ಪ್ರಚಾರ ಶುರುವಾಗುತ್ತೆ ಪಂಚರತ್ನ ಯೋಜನೆ ಅಂತಕಂತದ್ದು ಪ್ರತಿಯೊಬ್ಬ ಮನುಷ್ಯನ ಹಕ್ಕು ಕೇಂದ್ರ ಆರೋಗ್ಯ ಇರಬಹುದು ವಸತಿ ಇರಬಹುದು ಉದ್ಯೋಗ ಇರಬಹುದು ಅದೇ ರೀತಿ ಶಿಕ್ಷಣ ಇರಬಹುದು ರೈತರಿಗೆ ಕೊಡತಕ್ಕಂತ ಕಾರ್ಯಕ್ರಮಗಳು ಇರಬಹುದು ಇದು ಪ್ರತಿ ಪ್ರಜೆಯ ಒಂದು ಹಕ್ಕು ಅಂತಕಂತದನ್ನ ನಮ್ಮೆಲ್ಲರಿಗೂ ಗೊತ್ತಿರತಕ್ಕಂತ ಒಂದು ವಿಚಾರ ಒಂದು ಎರಡನೇದು ಇದು ಸನ್ಮಾನ್ಯ ಕುಮಾರಣ್ಣ ಅವರ ಒಂದು ಕನಸಿನ ಕಾರ್ಯಕ್ರಮ ಅಂತಕಂತದನ್ನ ನಾನು ಹೇಳಲಿಕ್ಕೆ ಇಷ್ಟಪಡುತ್ತೇನೆ ಅವರ ರಾಜಕಾರಣದ ಸುದೀರ್ಘ ಜೀವನದಲ್ಲಿ ದಿನನಿತ್ಯ ಅವರು ನೋಡತಕ್ಕಂತ ಕೆಲವೊಂದಷ್ಟು ನಿದರ್ಶನಗಳು ಏನಿದೆ ನಾನು ಕೂಡ ಅವರ ಜೊತೆನಲ್ಲಿ ಎಷ್ಟು ಸಲಿ ನಮ್ಮ ಮನೆಗೆ ಎಷ್ಟು ಜನ ಬರ್ತಾರೆ ಎಷ್ಟು ಜನ ಆರೋಗ್ಯ ಸಮಸ್ಯೆ ಅಂತ ಬಡವರುಗಳು 30 ಲಕ್ಷ 40 ಲಕ್ಷ ಬಿಲ್ ಆಪರೇಷನ್ ಮಾಡ್ಕೊಳ್ಳೋದಕ್ಕೆ ದುಡ್ಡು ಇರೋದಿಲ್ಲ ಅದೇ ರೀತಿ ಇವತ್ತು ಶುಗರ್ ಬಂದಂತ ಪೇಷಂಟ್ ಗಳಿಗೆ ಮೆಡಿಸಿನ್ ತಗೊಳ್ಳಕ್ಕೆ ದುಡ್ಡು ಇರೋದಿಲ್ಲ ಈಗ ಶಿಕ್ಷಣಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ನಾವು ನೋಡಿದ್ರೆ ಗವರ್ನಮೆಂಟ್ ಸ್ಕೂಲ್ಗಳು ಹೆಂಗ್ ನಡೀತಾ ಇದೆ ಖಾಸಗಿ ಶಾಲೆಗಳು ಹೆಂಗ್ ನಡೀತಾ ಇದೆ ಹಾಗಾಗಿ ಬಡವರ ಮಕ್ಕಳುಗಳು ಒಂದು ಒಳ್ಳೆ ಇನ್ಫ್ರಾಸ್ಟ್ರಕ್ಚರ್ ಕೊಟ್ಟು ಒಂದು ಒಳ್ಳೆ ಟೀಚಿಂಗ್ ಪ್ರೊವೈಡ್ ಮಾಡಿದ್ರೆ ಅವರು ಒಂದು ಒಳ್ಳೆ ಪ್ರಜೆಗಳಾಗಿ ನಾಳೆ ದಿನ ಮೇಲ್ ಬಂದಾಗ ಭವಿಷ್ಯದಲ್ಲಿ ನಮ್ಮ ರಾಜ್ಯ ಕೂಡ ಮೇಲ್ ಬರುತ್ತೆ ಅಂತಕಂತ ಒಂದು ವಿಚಾರ ಒಂದು ಇನ್ನೊಂದು ಮುಖ್ಯವಾದಂತ ವಿಚಾರ ನಾನು ಗಮನಿಸಿದಂಗೆ ಒಬ್ಬ ಯುವಕನಾಗಿ ಯುವಕರ ನೋವನ್ನು ನಾನು ಅರ್ಥ ಮಾಡ್ಕೊಂಡಿರ್ತಕ್ಕಂತ ಒಂದು ವಿಚಾರ ಏನಂದ್ರೆ ತಂದೆ ತಾಯಂದ್ರುಗಳು ಕಷ್ಟಪಟ್ಟು ಮಕ್ಕಳುಗಳನ್ನ ಓದಿಸ್ತಾರೆ ಬಡವರುಗಳು ಆದರೆ ಉದ್ಯೋಗದ ಒಂದು ಕೊರತೆ ಎದ್ದು ಕಾಣ್ತಾ ಇದೆ ಇವತ್ತು ಇಡೀ ದೇಶದಲ್ಲಿ ಇಡೀ ರಾಜ್ಯದಲ್ಲಿ ಇದನ್ನೆಲ್ಲ ಒಂದು ಕಡಿವಾಣ ಹಾಕಬೇಕು ಅಂತಕಂತದಾದರೆ ಸನ್ಮಾನ್ಯ ಕುಮಾರಣ್ಣ ಅವರು ಜಿಲ್ಲೆ ಮಟ್ಟದಲ್ಲಿ ಇಂಡಸ್ಟ್ರಿಯಲ್ ಕ್ಲಸ್ಟರ್ಸ್ನ ಪ್ರಾರಂಭ ಮಾಡಿ ಪ್ರತಿ ಯುವಕರಿಗೂ ಸುಮಾರು 1 ಲಕ್ಷಕ್ಕಿಂತ ಹೆಚ್ಚು ಯುವಕರಿಗೆ ಪ್ರತಿ ಜಿಲ್ಲೆನಲ್ಲೂ ಒಂದು ಉದ್ಯೋಗ ಸೃಷ್ಟಿ ಮಾಡಿಕೊಡ್ಬೇಕು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಏನು ಕುಮಾರಣ್ಣ ಅವರು ಯೋಚನೆ ಮಾಡಿದ್ದಾರೆ